mastmaga.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.com ನ ಲೀಡರ್ ಸರಣಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ವಿಪ್ರೋ ಸಕ್ಸಸ್ ಸ್ಟೋರಿ ನಿಮಗೊತ್ತಾ? ಅಜೀಂ ಪ್ರೇಮ್ಜಿ ವಿಪ್ರೋ ಸಂಸ್ಥೆ ಕಟ್ಟಿದ್ದು ಹೇಗೆ, ತಂದೆ ಮಾಡಿದ್ದ ಸಣ್ಣ ಸಂಸ್ಥೆಯನ್ನು ವಿಶ್ವ ಮಟ್ಟದಲ್ಲಿ ಬೆಳೆಸಿದ್ದು ಹೇಗೆ ಅಜೀಂ ಪ್ರೇಮ್ಜಿ? ದೇಶ ಇಬ್ಭಾಗವಾಗುವಾಗ ಭಾರತದಲ್ಲೇ ಉಳಿಯುವ ನಿರ್ಧಾರ ಮಾಡಿದ್ಯಾಕೆ ಅಜೀಂ ಪ್ರೇಮ್ಜಿ? ದೇಶದಲ್ಲೇ ಮಹಾದಾನಿ ಅನ್ನಿಸಿಕೊಂಡಿರುವ ಈ ವ್ಯಕ್ತಿಯ ಕಥೆಯನ್ನು ಕಂಪ್ಲೀಟ್ ಆಗಿ ಹೇಳ್ತೀವಿ. ಮಿಸ್ ಮಾಡದೆ ಈ ವಿಡಿಯೋವನ್ನು ಕಡೆ ತನಕ ನೋಡ್ತಾ ಹೋಗಿ. 1945 ಜುಲೈ 24 ಜನನ. ಅಜೀಂ ತಂದೆ ದೇಶ ಪ್ರೇಮ ಅಪಾರ. 1945 ಜುಲೈ 24 ಮುಂಬೈನ ಒಂದು ಶಿಯಾ ಮುಸ್ಲಿಂ ಕುಟುಂಬದಲ್ಲಿ ಅಜೀಂ ಪ್ರೇಮ್ಜಿ ಜನಿಸಿದರು. ಅವರ ತಂದೆ ಹೆಸರು ಮೊಹಮ್ಮದ್ ಹಶೀಂ ಪ್ರೇಮ್ಜಿ. ಇವರು ಅಡುಗೆ ಎಣ್ಣೆ ಮತ್ತು ಸಾಬೂನಿನ ಬಿಸ್ನೆಸ್ ಮಾಡ್ತಾ ಇದ್ರು. ಅಜೀಂ ಜನಿಸಿದ ವರ್ಷವೇ ಮಹಾರಾಷ್ಟ್ರದ ಜಲಗಾಂವ್ ಅನ್ನೋ ಜಿಲ್ಲೆಯಲ್ಲಿ ವೆಸ್ಟರ್ನ್ ಇಂಡಿಯನ್ ಪಾಮ್ ರಿಫೈನ್ಡ್ ಆಯಿಲ್ ಲಿಮಿಟೆಡ್ ಅನ್ನುವ ಸಂಸ್ಥೆಯನ್ನು ಸ್ಥಾಪಿಸಿದರು. ಅಜೀಂ ಪ್ರೇಮ್ಜಿ ಜನಿಸಿದ 2 ವರ್ಷಗಳ ಬಳಿಕ ಭಾರತ ಸ್ವತಂತ್ರವಾಯಿತು. ಆದರೆ ದೇಶ ವಿಭಜನೆ ಅನ್ನೋ ನೋವು ಸ್ವಾತಂತ್ರ್ಯದ ಸಂಭ್ರಮವನ್ನು ಕಮ್ಮಿ ಮಾಡಿತ್ತು. ಹಿಂದೂ ಮುಸ್ಲಿಂ ದಂಗೆಗಳು ಶುರುವಾದವು. ಈ ವೇಳೆ ಅದೆಷ್ಟೋ ಮುಸ್ಲಿಮರು ತಮ್ಮ ಮನೆ ಆಸ್ತಿ ಎಲ್ಲ ಬಿಟ್ಟು ಪಾಕಿಸ್ತಾನಕ್ಕೆ ಶಿಫ್ಟ್ ಆದರು. ಅಲ್ಲೇ ಹೋಗೋಣ ಅಂಥೇಳಿ, ಮುಸ್ಲಿಂ ದೇಶ ಅದು ಅಂಥೇಳಿ ಅಲ್ಲಿದ್ದ ಹಿಂದೂಗಳು ಭಾರತಕ್ಕೆ ವಾಪಸ್ ಬಂದರು ತುಂಬ ಜನ. ಅದೇ ರೀತಿ ಅಜೀಂ ಪ್ರೇಮ್ಜಿ ಅವರ ಕುಟುಂಬ ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾಗಿತ್ತು. ಸಣ್ಣ ಮಟ್ಟದ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದರಿಂದ ಅಜೀಂ ಪ್ರೇಮ್ಜಿ ಅವರ ತಂದೆಯನ್ನು ಪಾಗ್ಗೆ ಬರುವಂತೆ ಮೊಹಮ್ಮದ್ ಅಲಿ ಜಿನ್ನಾ ಆಹ್ವಾನ ನೀಡಿದರು. ಅಲ್ಲದೆ ಹತ್ತಿರದ ಸಂಬಂಧಿಗಳು ಮತ್ತು ಸಮುದಾಯದ ಜನ ಕೂಡ ಇಲ್ಲಿದ್ದುಕೊಂಡು ಏನು ಮಾಡ್ತಿದೀಯಾ, ಪಾಕಿಸ್ತಾನಕ್ಕೆ ಬಂದು ನಮ್ಮವರ ಮಧ್ಯೆ ಇದ್ದುಕೊಂಡು ಬಿಸ್ನೆಸ್ ಮಾಡುವಂತಾರೆ. ಆದರೆ ಮೊಹಮ್ಮದ್ ಹಾಶಿಂ ಪ್ರೇಮ್ಜಿ ಮಾತ್ರ ತಮ್ಮ ಮಾತೃಭೂಮಿಯಲ್ಲೇ ಇರೋಕ್ಕೆ ನಿರ್ಧಾರ ಮಾಡಿದರು. ಮುಂಬೈ ಅಮೆರಿಕದಲ್ಲಿ ಶಿಕ್ಷಣ ನಿಲ್ಲಿಸಿದ ತಂದೆಯ ಮರಣ. ಇದಾದ ಬಳಿಕ ಅಜೀಂ ಪ್ರೇಮ್ಜಿ 12ನೇ ಕ್ಲಾಸ್ವರೆಗೆ ಮುಂಬೈನ ಸೇಂಟ್ ಮೇರಿಸ್ ಶಾಲೆಯಲ್ಲಿ ಓದಿ ಮುಗಿಸಿದರು. ಅಜೀಂ ಪ್ರೇಮ್ಜಿ ಚೆನ್ನಾಗಿ ಓದಿ ತಮ್ಮ ಉದ್ಯಮವನ್ನು ಮತ್ತಷ್ಟು ಮುನ್ನಡೆಸಬೇಕು ಅನ್ನೋದು ಅವರ ತಂದೆಯ ಮಹದಾಸೆಯಾಗಿತ್ತು. ಹೀಗಾಗಿ ಅವ್ರನ್ನ ಅಮೆರಿಕದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗೆ ಸೇರಿಸಿದರು. ಅದರಂತೆ ಅಮೆರಿಕಾಗೆ ತೆರಳಿದ ಅಜೀಂ ಹೊಸ ವಾತಾವರಣದಲ್ಲಿ ಓದನ್ನು ಮುಂದುವರೆಸಿದರು. ಅಂದಿನ ದಿನಗಳಲ್ಲಿ ಅಮೆರಿಕದಲ್ಲಿ ಆಗಲೇ ಕಂಪ್ಯೂಟರ್ಗಳ ಕಾಲ ಶುರುವಾಗಿತ್ತು. ಇದರಿಂದ IT ಎಷ್ಟು ಮುಖ್ಯ ಅನ್ನೋದನ್ನು ಅರ್ಥ ಮಾಡಿಕೊಳ್ತಾ ಹೋದರು ಅಜೀಂ ಪ್ರೇಮ್ಜಿ. ಹೀಗೆ ಓದು ಮುಂದುವರೆಸಿದ ಅಜೀಂ ಎಂಜಿನಿಯರಿಂಗ್ ಓದ್ತಾ ಇದ್ದಾಗ ಅವರ ತಂದೆ ವಿಧಿವಶರಾದರು. ಹೀಗಾಗಿ ತಮ್ಮ ಎಂಜಿನಿಯರಿಂಗನ್ನು ಅರ್ಧಕ್ಕೆ ನಿಲ್ಲಿಸಿದ ಅಜೀಂ ಪ್ರೇಮ್ಜಿ ಭಾರತಕ್ಕೆ ವಾಪಸ್ಸಾದರು. ವಯಸ್ಸು ಇನ್ನೂ 21. ತಂದೆ ಮಾಡಿದ ಬಿಸ್ನೆಸ್ ಇದೆ, ಅದನ್ನು ಮುನ್ನಡೆಸೋಕೆ ಅನುಭವ ಇರಲಿಲ್ಲ. ಇದರ ಮಧ್ಯೆ ಸಂಬಂಧಿಕರು ಕೂಡ ಅದೇನು ಆ ಎಣ್ಣೆ ಸೋಪಿನ ಬಿಸ್ನೆಸ್, ಅದು ಬಿಟ್ಟು ಬೇರೆ ಯಾವುದಾದ್ರೂ ಒಳ್ಳೆ ಕೆಲಸ ನೋಡ್ಕೋ ಅಂತ ಸಲಹೆ ಕೊಡ್ತಾ ಇದ್ರು. ತಂದೆಯ ಸಂಸ್ಥೆಯ ಷೇರುದಾರರು ಕೂಡ ನೀನು ಸಂಸ್ಥೆಯಿಂದ ಹೊರಗೆ ಹೋಗ್ಬಿಡು, ನಿನ್ನಿಂದ ಇದೆಲ್ಲ ಎಲ್ಲ ಆಗುತ್ತೆ ಅಂತ ಹೇಳಿದರು. ಇದೇ ಅಜೀಂ ಪ್ರೇಮ್ಜಿ ಅವರ ಛಲವನ್ನು ಬಡಿದೆಬ್ಬಿಸೋಕೆ ಕಾರಣ ಆಯಿತು. ತನ್ನ ತಂದೆಯ ಉದ್ಯಮದಲ್ಲೇ ಮುಂದುವರಿಯುವ ನಿರ್ಧಾರ ಮಾಡಿದ್ರು. ಹೆಚ್ಚೆಚ್ಚು ಹೊತ್ತು ಫ್ಯಾಕ್ಟ್ರಿಯಲ್ಲೇ ಇದ್ಕೊಂಡು ಎಲ್ಲ ಕೆಲಸಗಳನ್ನು ಕಲಿತರು, ನೋಡಿಕೊಂಡ್ರು. ನಿಧಾನಕ್ಕೆ ಕಂಪನಿಯನ್ನು ಬೆಳೆಸೋ ನಿಟ್ಟಿನಲ್ಲಿ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಹೋದರು. ಉದ್ಯಮ ಲೋಕದಲ್ಲಿ ಪಳಗಿದ ಪ್ರೇಮ್ಜಿ ದಿನೇ ದಿನೇ ಬೆಳೆಯಿತು ವಿಪ್ರೋ ಲೋಕ. ಹೋಗ್ತಾ ಹೋಗ್ತಾ ಬಿಸ್ನೆಸ್ನಲ್ಲಿ ಪಳಗಿದ ಅಜೀಂ ಪ್ರೇಮ್ಜಿ ತಮ್ಮದೇ ಆದ ರೀತಿಯಲ್ಲಿ ಬಿಸ್ನೆಸ್ ಮುನ್ನಡೆಸಿದರು. ಅಡುಗೆ ಎಣ್ಣೆ ಮತ್ತು ಸೋಪು ಉತ್ಪಾದನೆ ಜೊತೆಗೆ ಮತ್ತಷ್ಟು ವಸ್ತುಗಳ ಉತ್ಪಾದನೆ ಶುರು ಮಾಡಿದ್ರು. ಎಲೆಕ್ಟ್ರಾನಿಕ್ ಉಪಕರಣಗಳು, ಹೈಡ್ರಾಲಿಕ್ ಸಿಲಿಂಡರ್, IC ಸರ್ವಿಸ್, IT ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಸೇರಿದಂತೆ ಹಲವು ಉತ್ಪನ್ನಗಳು ಸಂಸ್ಥೆಯನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ದವು. IBM ಅನ್ನೋ ದೊಡ್ಡ IT ಕಂಪ್ನಿ 1977 ಒಂದ್ಸಲ ಭಾರತದಿಂದ ಹೊರಗೆ ಹೋಗಿತ್ತು. ಹೀಗಾಗಿ ಭಾರತದಲ್ಲಿ IT ಕ್ಷೇತ್ರದಲ್ಲಿ ತುಂಬ ಅವಕಾಶಗಳು ಸೃಷ್ಟಿಯಾದವು. ಆಗಿನ ಕಾಲದಲ್ಲಿ ಭಾರತದಲ್ಲಿ IT ಅನ್ನೋದು ಅವಾಗಷ್ಟೇ ಚಿಗುರ್ತಾ ಇದ್ದ ಕಾಲ, ಮೊಳಕೆ ಹೊಡೆತಿದ್ದ ಕಾಲ, ಆ ಸ್ಪೇಸ್ ಖಾಲಿ ಇತ್ತು. ಹೀಗಾಗಿ ಅದನ್ನು ಸರಿಯಾಗಿ ಬಳಸ್ಕೊಂಡ್ರು ಅಜೀಂ ಪ್ರೇಮ್ಜಿ. ಸಂಸ್ಥೆ ಹೆಸರನ್ನು ಚೇಂಜ್ ಮಾಡಿ ಮಾಡ್ರನ್ ಲುಕ್ ಆ್ಯಂಡ್ ಫೀಲ್ ಇರೋ ರೀತಿಯಲ್ಲಿ ವಿಪ್ರೋ ಅಂತ ಹೆಸರನ್ನು ಇಟ್ಟರು. ಏನು ವಿಪ್ರೋ ಅಂದರೆ ಶಾರ್ಟ್ ಫಾರ್ಮ್ ಅಷ್ಟೇ, ಹಳೆ ಹೆಸರನ್ನ ಶಾರ್ಟ್ ಫಾರ್ಮ್ ಅಷ್ಟೇ. ವಿಪ್ರೋದ ಅಬ್ರಿವೇಷನ್ ಹಳೆ ಹೆಸರೇ ಬರುತ್ತೆ, ವೆಸ್ಟರ್ನ್ ಇಂಡಿಯಾ ಪಾಮ್ ರಿಫೈನ್ಡ್ ಆಯಿಲ್ ಲಿಮಿಟೆಡ್, ಅದನ್ನೇ ವಿಪ್ರೋ ಲಿಮಿಟೆಡ್ ಅಂತ ಮಾಡಿದ್ರು. ನಂತರ ವಿಪ್ರೋ ಮೈಕ್ರೋ ಕಂಪ್ಯೂಟರ್ಗಳ ಉತ್ಪಾದನೆ ಶುರು ಮಾಡಿತು. ವಿಪ್ರೋ ಸಾಫ್ಟ್ವೇರ್ ಸೊಲ್ಯೂಷನ್ಗಳನ್ನು ಕೂಡ ನೀಡೋಕ್ಕೆ ಶುರು ಮಾಡಿತು. 1989 ವಿಪ್ರೋ ಜನರಲ್ ಎಲೆಕ್ಟ್ರಿಕ್ ಜೊತೆ ಸೇರಿಕೊಂಡು ವಿಪ್ರೋ ಜಿ ಮೆಡಿಕಲ್ ಸಿಸ್ಟಮ್ ಹೆಸರಿನ ಕಂಪನಿಯನ್ನು ಶುರು ಮಾಡಿತು. ನಂತರದಲ್ಲಿ IT ಸರ್ವಿಸ್ಗಳನ್ನು ವಿಪ್ರೋ ತನ್ನ ಪ್ರಮುಖ ಉದ್ಯಮವನ್ನಾಗಿ ಮಾಡಿಕೊಳ್ತು.
ಅಜೀಂ ಪ್ರೇಮ್ಜಿ ತಮ್ಮ ಮ್ಯಾನೇಜ್ಮೆಂಟ್ ಮತ್ತು ಬಿಸ್ನೆಸ್ ಸ್ಕಿಲ್ ನಿಂದ ಹೆಸರಾಗಿದ್ದಾರೆ. ಉದಾಹರಣೆಗೆ ಒಮ್ಮೆ ಮಹಾರಾಷ್ಟ್ರದ ಅಮಲ್ನೇರ್ನಲ್ಲಿರುವ ವಿಪ್ರೋ ಫ್ಯಾಕ್ಟರಿಯಲ್ಲಿ ನೌಕರರು ಬಿಸಿಲ ಬೇಗೆಯಿಂದ ಬಳಲ್ತಾ ಇದ್ರು. ಈ ಬಗ್ಗೆ ಅಜೀಂ ಪ್ರೇಮ್ಜಿಯವ್ರಿಗೂ ಕೂಡ ದೂರು ಬಂದಿತ್ತು. ಅಷ್ಟೇ ಅಲ್ಲ, ಬೇಸಿಗೆಯಲ್ಲಿ ಕಂಪನಿಯ ಉತ್ಪಾದನೆ ಕೂಡ ಕಮ್ಮಿ ಆಗಿಬಿಡ್ತಾ ಇತ್ತು. ಹೀಗಾಗಿ ಒಮ್ಮೆ ಅಜೀಂ ಪ್ರೇಮ್ಜಿ ಬೇಸಿಗೆ ಸಮಯದಲ್ಲಿ ಅಮಲ್ನೇರ್ನ ಫ್ಯಾಕ್ಟ್ರಿಗೆ ತಾವೇ ಹೋಗಿ ಕೆಲ ದಿನ ಇದ್ದು ಕೆಲಸ ಮಾಡಿ ನೌಕರ ಜೊತೆ ಉಳ್ಕೊಂಡ್ರು. ಇದಾದ ಬಳಿಕ ನೌಕರರ ಕಂಪ್ಲೇಂಟ್ ಬರೋದು ಕಮ್ಮಿ ಆಯಿತು, ಬಂದ್ ಆಗೋಯ್ತು, ಉತ್ಪಾದನೆ ಕೂಡ ಜಾಸ್ತಿ ಆಯಿತು. ವಿವಿಧ ಕಂಪನಿಯಲ್ಲಿ ಹೂಡಿಕೆ, ಲಾಭ. ಪ್ರೇಮ್ಜಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫ್ಯಾಮಿಲಿ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿ ಶುರು ಮಾಡಿದರು. ಈ ಮೂಲಕ ಅವರು ಸ್ಟಾರ್ಟಪ್ ಮತ್ತು ಕೆಲವೊಂದು ಆಯ್ದ ಕಂಪನಿಗಳ ಮೇಲೆ ಬಂಡವಾಳ ಹೂಡಿಕೆ ಮಾಡ್ತಾರೆ. ಈ ಸಂಸ್ಥೆ ಮೂಲಕವೇ HDFC ಬ್ಯಾಂಕ್ನಲ್ಲಿ 1,000 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಅಜೀಂ ಪ್ರೇಮ್ಜಿಯವರ ಮಿಂತ್ರಾ ಮೇಲಿನ ಹೂಡಿಕೆ ಮತ್ತು ಅದರಲ್ಲಿ ಬಂದಂತಹ ಭಯಾನಕ ಲಾಭ ಇದೆಯಲ್ಲ, ಅದರ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೇಬೇಕು. ಇನ್ವೆಸ್ಟ್ಮೆಂಟ್ ಅಂದರೆ ಕೆಲವು ಸಲ ಹೆಂಗೆ ಲಾಟ್ರಿ ಹೊಡೆಯುತ್ತೆ ಅಂತ. ಮಿಂತ್ರಾ ಮೇಲೆ $25 million ಅವರು ಹೂಡಿಕೆ ಮಾಡಿದ್ರು. 2018 ಲೆಕ್ಕದಲ್ಲಿ 155 ಕೋಟಿ ಹತ್ತಿರ ದುಡ್ಡು ಹೂಡಿಕೆ ಮಾಡಿದ್ರು. ನಂತರದಲ್ಲಿ ಮಿಂತ್ರಾ ಫ್ಲಿಪ್ಕಾರ್ಟ್ ಜೊತೆ ಮರ್ಜ ಆಯಿತು. ನಂತರ ವಾಲ್ಮಾರ್ಟ್ ಕಂಪನಿ ಫ್ಲಿಪ್ಕಾರ್ಟ್ ಮೇಲೆ ಹೂಡಿಕೆ ಮಾಡಿತು. ಈಗ ಮಿಂತ್ರಾದಲ್ಲಿ ಬಂಡವಾಳ ಹೂಡಿದ್ದ ಪ್ರೇಮ್ಜಿಯವರಿಗೆ 500% ಲಾಭ ಸಿಕ್ಕಿದೆ. 500%. ಇದೇ ರೀತಿ ಸ್ನ್ಯಾಪ್ಡೀಲಲ್ಲೂ ಕೂಡ ಅಜೀಂ ಪ್ರೇಮ್ಜಿ ಬಂಡವಾಳ ಹೂಡಿದ್ರು. ಆದರೆ ಅಲ್ಲಿ ಅಂತ ಲಾಭ ಆಗಲಿಲ್ಲ, ಸ್ನ್ಯಾಪ್ಡೀಲ್ ಅಷ್ಟು ಉದ್ಧಾರ ಆಗಲಿಲ್ಲ. ಅದೂ ಅಲ್ಲದೆ ಲೆನ್ಸ್ಕಾರ್ಟ್, ಪಾಲಿಸಿ ಬಜಾರ್ನಂತಹ ಕಂಪನಿಗಳಲ್ಲೂ ಕೂಡ ಪ್ರೇಮ್ಜಿ ಬಂಡವಾಳ ಹೂಡಿದ್ದಾರೆ. ದಾನದ ಮೂಲಕ ಗಳಿಸಿದ್ರು ಜನರ ಪ್ರೇಮ, ಕಳ್ಕೊಂಡ್ರು ಟಾಪ್ ಶ್ರೀಮಂತನ ಪಟ್ಟ. ನಾವು ಈ ಹಿಂದೆ ಲೀಡರ್ಸ್ ಎಪಿಸೋಡ್ನಲ್ಲಿ ಹೇಳಿದ್ವಿ, ರತನ್ ಟಾಟಾಜಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಆದಾಯವನ್ನು ದಾನದ ರೂಪದಲ್ಲಿ ಹಂಚುತ್ತಾರೆ ರತನ್ ಟಾಟಾ ಅವರು ಅಂತ. ಅಜೀಂ ಪ್ರೇಮ್ಜಿಯವರು ಕೂಡ ಅಷ್ಟೇ, ಈವರೆಗೆ ತಮ್ಮ ಆಸ್ತಿಯ 1/2ಕ್ಕಿಂತ ಹೆಚ್ಚು ಭಾಗವನ್ನು ದಾನ ಧರ್ಮ ಮಾಡಿದ್ದಾರೆ ಅಜೀಂ ಪ್ರೇಮ್ಜಿ. 2001 ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸೋಕೆ ಪ್ರೇಮ್ಜಿ ಫೌಂಡೇಶನ್ ಸ್ಥಾಪಿಸಿದರು. ಗ್ರಾಮೀಣ ಭಾಗದ ಮಕ್ಕಳಿಗೆ ಫ್ರೀಯಾಗಿ ಗುಣಮಟ್ಟದ ಶಿಕ್ಷಣ ಕೊಡೋಕೆ ಅವರ ಸಂಸ್ಥೆ ಕೆಲಸ ಮಾಡುತ್ತೆ. ವಾರನ್ ಬಫೆಟ್ ಮತ್ತು ಬಿಲ್ ಗೇಟ್ಸ್ ಶ್ರೀಮಂತರನ್ನು ದಾನಕ್ಕೆ ಪ್ರೋತ್ಸಾಹಿಸೋಕೆ ದಿ ಗಿವಿಂಗ್ ಪ್ಲೆಡ್ಜ್ ಅನ್ನೋ ಅಭಿಯಾನವನ್ನು ಶುರು ಮಾಡಿದ್ರು. ಅಜೀಂ ಪ್ರೇಮ್ಜಿ ಇದರಲ್ಲಿ ಭಾಗಿಯಾದ ಮೊದಲ ಭಾರತೀಯ ಅನ್ನೋ ಖ್ಯಾತಿಗೆ ಪಾತ್ರರಾಗಿದ್ದಾರೆ. 2010 ಡಿಸೆಂಬರ್ನಲ್ಲಿ 14,800 ಕೋಟಿ ರೂಪಾಯಿಯನ್ನು ಈ ರೀತಿ ದಾನ ಧರ್ಮಕ್ಕಾಗಿ ಅವರು ಮೀಸಲಿಟ್ಟು ದಾನ ಮಾಡಿಬಿಟ್ಟಿದ್ದಾರೆ. 2018 ಅಜೀಂ ಪ್ರೇಮ್ಜಿ $21 billion ಅಂದರೆ 155,000 ಕೋಟಿ ಆಸ್ತಿಯೊಂದಿಗೆ ಭಾರತದ ಟಾಪ್ ಶ್ರೀಮಂತರ ಪಟ್ಟಿಯಲ್ಲಿ ಮೇಲಕ್ಕೆ 2ನೇ ಸ್ಥಾನದಲ್ಲಿದ್ದರು. ಆದರೆ ಅವರ ನಿರಂತರ ದಾನ ಮತ್ತು ಸಮಾಜ ಸೇವೆಯಿಂದಾಗಿ ಸದ್ಯ ಅವರ ಆಸ್ತಿ $7.2 billion ಅಂದರೆ $53,000 ಕೋಟಿ ರೂಪಾಯಿಗೆ ಇಳಿದಿದೆ. ಭಾರತದಲ್ಲಿ ಶ್ರೀಮಂತರ ಪಟ್ಟಿಯಲ್ಲಿ 17ನೇ ಸ್ಥಾನಕ್ಕೆ ಬಂದಿದ್ದಾರೆ. ಹೊಸದಾಗಿ ಬಂದಿರುವ ಬ್ಲೂಮ್ಬರ್ಗ್ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಇವಾಗಲೂ ಕೂಡ 56ನೇ ಸ್ಥಾನದಲ್ಲಿದ್ದಾರೆ ಅಜೀಂ ಪ್ರೇಮ್ಜಿ. ಇತ್ತೀಚೆಗೆ ಕೊರೋನಾ ಸಂಕಷ್ಟ ಬಂದಾಗ ಪ್ರೇಮ್ಜಿ 1,125 ಕೋಟಿ ರೂಪಾಯಿ ದಾನ ಮಾಡಿದರು. ಈ ಮೂಲಕ ಇಡೀ ಜಗತ್ತಲ್ಲಿ ಕೊರೋನಾ ಸಂಕಷ್ಟದ ವೇಳೆ ದಾನ ಮಾಡಿದವರ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ದೇವರು ನಮಗೆ ಸಂಪತ್ತು ಕೊಟ್ಟಿದ್ದಾರೆ ಅಂದರೆ ನಾವು ಬೇರೆಯವರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ಅಜೀಂ ಪ್ರೇಮ್ಜಿ ಅವರ ಅಭಿಪ್ರಾಯ. ಇಷ್ಟೆಲ್ಲ ಇದ್ರೂ ಕೂಡ ಅಜೀಂ ಪ್ರೇಮ್ಜಿ ಒಬ್ಬ ಸರಳ ಸಜ್ಜನ ಮನುಷ್ಯ. ಇವತ್ತಿಗೂ ಅವರು ವಿಮಾನದಲ್ಲಿ ಸ್ಪೆಷಲ್ ಬಿಸ್ನೆಸ್ ಕ್ಲಾಸಲ್ಲಿ ಚಾರ್ಟರ್ಡ್ ಪ್ಲೇನಲ್ಲಿ ಓಡಾಡಲ್ಲ, ಮಾಮೂಲಿ ವಿಮಾನದಲ್ಲಿ ಪ್ರಯಾಣಿಕ ವಿಮಾನದಲ್ಲಿ ಅವರು ಎಕಾನಮಿ ಕ್ಲಾಸ್ನಲ್ಲೇ ಪ್ರಯಾಣ ಮಾಡ್ತಾರೆ. ಸೆಕೆಂಡ್ ಹ್ಯಾಂಡ್ ಕಾರನ್ನು ಬಳಸ್ತಾರೆ. 2005ರಲ್ಲಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯೊಂದಿಗೆ ಅಜೀಂ ಪ್ರೇಮ್ಜಿ ಅವರನ್ನು ಸನ್ಮಾನಿಸಿದೆ. ಇಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ, ತಮ್ಮ ಮಕ್ಕಳನ್ನು ಉದ್ಧಾರ ಮಾಡೋದ್ರ ಕಡೆ ಯೋಚನೆ ಮಾಡ್ತಾರೆ. ಪಾಲಿಟಿಕ್ಸ್ನಲ್ಲಂತೂ ತುಂಬ ಜಾಸ್ತಿ, ಟ್ಯಾಲೆಂಟ್ ಇದೆಯೋ ಇಲ್ವೋ ತಗೊಂಬಂದು ನಾಯಕತ್ವ ಕೊಡಬೇಕು ಅನ್ನೋ ಮನಸ್ಥಿತಿ ಇದೆ ಎಲ್ಲ ಪಕ್ಷಗಳ ನಾಯಕರಲ್ಲೂ ಕೂಡ ಇದೆ. ಮಕ್ಕಳು ಉದ್ಧಾರ ಆಗಬೇಕು, ಸಂತತಿ ಉದ್ಧಾರ ಆಗಬೇಕು ಅಂತ. ಆದರೆ ಅಜೀಂ ಪ್ರೇಮ್ಜಿ ಅವರು ತಮ್ಮ ಮಗನ ಬಗ್ಗೆ ಪ್ರೀತಿ ಇರ್ಬೋದು, ಮಗನ್ನೇ ಕಂಪ್ನಿ ಚೀಫ್ ಮಾಡಬೇಕು ಅನ್ನೋ ಆಸೆ ಇರ್ಬೋದು, ಆದರೆ ಏನು ಮಾಡಿದ್ರು ಗೊತ್ತಾ, ಅವರು ರಿಷಬ್ ಪ್ರೇಮ್ಜಿ ಎಜುಕೇಷನ್ ಮುಗಿಸಿ ಬಂದಾಗ ಸಡನ್ನಾಗಿ ಕಂಪ್ನಿ ನೇತೃತ್ವ ಕೈ ಕೊಡಲಿಲ್ಲ. ಹಲವು ವರ್ಷಗಳ ಕಾಲ ಕಂಪನಿಯಲ್ಲಿ ಸಣ್ಣ ಕೆಳಮಟ್ಟದಿಂದ ಒಂದೊಂದೇ ಕೆಲಸ ಮಾಡಿ ಪ್ರಮೋಷನ್ ಆಗಿ ಈಗ ರಿಷಬ್ ಪ್ರೇಮ್ಜಿ ವಿಪ್ರೋದ ನೇತೃತ್ವವನ್ನು ವಹಿಸಿದ್ದಾರೆ. ಇದು ಅಜೀಂ ಪ್ರೇಮ್ಜಿ ಅವರ ಕಾರ್ಯವೈಖರಿ, ಅವರು ಬದುಕೋ ರೀತಿ ಹಾಗೂ ಅವರು ಸಂಸ್ಥೆ ನಡೆಸೋ ರೀತಿ, ತಾನು ಗಳಿಸಿದ್ದನ್ನು ಸಮಾಜಕ್ಕೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ರೀತಿಯಲ್ಲಿ ವಾಪಸ್ ಸಮಾಜಕ್ಕೆ ಕೊಡೋ ರೀತಿ, ಇದು ಮಹಾದಾನಿ ಅಜೀಂ ಪ್ರೇಮ್ಜಿ ವಿಪ್ರೋ ಸಂಸ್ಥೆ ಕಟ್ಟಿದ ಕತೆ, ಅವರ ಸಾಧನೆಯ ಕತೆ, ಅವರ ದಾನ ಧರ್ಮದ ಕತೆ.
ಲೀಡರ್ ಸರಣಿಯಲ್ಲಿ ಇವರ ಬಗ್ಗೆ ತಿಳ್ಕೊಂಡ ಬಳಿಕ ನಿಮಗೆ ಏನನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಮಹಾನಾಯಕರ ಬಗ್ಗೆ ತಿಳಿದುಕೊಳ್ಳೋಕೆ mastmaga.com ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ತೆ.